ಎಸ್. ಇದೀಗ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ತಿದೆ. ಕೇಸ್ನಲ್ಲಿ ಮತ್ತಿಬ್ಬರು ಪ್ರಭಾವಿಗಳು ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಎಸ್. ದರ್ಶನ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಇದೀಗ ಈ ಕೇಸ್ನಲ್ಲಿ ಪ್ರಭಾವಿಗಳು ಸ್ಯಾಂಡಲ್ವುಡ್ ನಟರು ಮತ್ತೆ ಭಾಗಿಯಾಗಿದ್ದಾರೆ. ಮತ್ತಷ್ಟು ಜನ ಯಾರು ಹಾಗಾದ್ರೆ ಆ ನಟ ರಾಜಕಾರಣಿ ಯಾರು, ಯಾರ್ಯಾರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ನೋಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಮತ್ತಿಬ್ಬರು ಪ್ರಭಾವಿಗಳು ಭಾಗಿಯಾಗಿದ್ದಾರಂತೆ. ಸ್ಯಾಂಡಲ್ವುಡ್ ಆಕ್ಟರ್ ಪ್ಲಸ್ ಸ್ಯಾಂಡಲ್ವುಡ್ ನಟ ಭಾಗಿಯಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಕೇಸ್ಗೆ ಈಗ ಮತ್ತೆ ಟ್ವಿಸ್ಟ್ ಸಿಗ್ತಿದೆ. ಹಾಗಾದ್ರೆ ಯಾರು ಆ ಪ್ರಭಾವಿಗಳು, ಪ್ರಭಾವವನ್ನ ಬೀರ್ತಾ ಇದ್ದಾರೆ, ಒತ್ತಾಯ ಮಾಡ್ತಿದ್ದಾರೆ ಅಂತ ನಾವು ಹೇಳ್ತಾ ಇದ್ವಿ. ಅದರಲ್ಲಿ ಇವರು ಕೂಡ ಸೇರ್ಕೊಂಡಿದ್ದಾರೆ ಆ ಲಿಸ್ಟ್ನಲ್ಲಿ. ಹಾಗಾದ್ರೆ ಮತ್ತಿಬ್ಬರು ಪ್ರಭಾವಿಗಳು ಭಾಗಿಯಾಗಿದ್ದಾರಂತೆ, ಪ್ಲಸ್ ಒಬ್ಬ ಸ್ಯಾಂಡಲ್ವುಡ್ ನಟ ಕೂಡ ಇದ್ದಾರಂತೆ. ಕೊಲೆ ಕೇಸ್ನಲ್ಲಿ ನಟ ಹಾಗೆ ರಾಜಕಾರಣಿ ಇಬ್ರು ಕೂಡ ಭಾಗಿಯಾಗಿದ್ದಾರ. ಕೊಲೆಗೆ ಮುನ್ನ ಪಟ್ಟಣಗೆರೆ ಶೆಡ್ಗೆ ಬರ್ತಿದ್ರಂತೆ. ಅವರಿಬ್ರು ಕೂಡ ಯಾರು ಹಾಗಾದ್ರೆ ಯಾರಿರಬಹುದು? ಆ ಗ್ಯಾಂಗ್ ಹಿಂದೆ ಆ ಇಬ್ಬರು ಕೂಡ ನಿಂತಿದ್ದಾರಂತೆ. ಬಲವಾಗಿ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರು ಹಾಗಾದ್ರೆ, ಯಾವ ನಟನ ಹೆಸರು ಪ್ಲಸ್ ಯಾವ ರಾಜಕಾರಣಿಯ ಹೆಸರು ಕೇಳಿ ಬರ್ತಾ ಇದೆ ಈ ಕೇಸ್ನಲ್ಲಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ರೇಣುಕಾ ಸ್ವಾಮಿಯ ಕೊಲೆ ಕೇಸ್ ರಾಜಕಾರಣಿ ಮತ್ತೆ ಸ್ಯಾಂಡಲ್ವುಡ್ ನಟನ ಹೆಸರು ಕೇಳಿ ಬರ್ತದೆ. ನಿಜಕ್ಕೂ ಕೊಲೆಗೂ ಮುನ್ನ ಪಟ್ಟಣಗೆರೆ ಶೆಡ್ಗೆ ಬಂದಿದ್ರ ಅಥವಾ ಬರ್ತಾ ಇದ್ರ? ಯಾರು ಅವರು ಪ್ರಬಲವಾಗಿ ನಿಂತಿರೋದು? ಈ ರೇಣುಕಾ ಸ್ವಾಮಿಯ ಒಂದು ಕೊಲೆ ಈಗಾಗಲೇ ಎಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿದೆ ಅನ್ನೋದು ಗೊತ್ತು. ಒಂದು 15 ದಿನ ಆಲ್ರೆಡಿ ಆಗಿದೆ ಕೊಲೆಯಾಗಿ ಪತ್ತೆಯಾಗಿ. ಇದ್ರ ಬೆನ್ನಲ್ಲೇ ಈಗ ಪೊಲೀಸರು ಇವತ್ತು ಮತ್ತೆ ಕಸ್ಟಡಿಯನ್ನು ಮುಗಿಸ್ತಾ ಇದ್ದಾರೆ. ಇವತ್ತೇನಾಗುತ್ತೆ ಅನ್ನೋದು ಒಂದು ಕಡೆ. ಇತ್ತ ಪ್ರಬಲವಾದ ಒತ್ತಡ ಹಾಕ್ತಾ ಇದ್ದಾರೆ, ಅವ್ರಿಗೇನು ಆಗಬಾರ್ದು, ಸೇಫ್ ಆಗಬೇಕು ಅಂತ. ಅದರಲ್ಲೀಗ ಪ್ರಭಾವಿ ರಾಜಕಾರಣಿಯೊಬ್ಬರ ಹೆಸರು ಹಾಗೆ ಸ್ಯಾಂಡಲ್ವುಡ್ ನಟನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾರು ಹಾಗಾದ್ರೆ, ಅವರು ಯಾರು ಅಷ್ಟೊಂದು ಪ್ರಭಾವವನ್ನ ಬೀರ್ತಾ ಇರೋದು? ಅವರಿಗೂ ಈ ಕೇಸ್ಗೂ ಏನಾದರೂ ಸಂಬಂಧ ಇದೆಯಾ? ಯಾಕಂದ್ರೆ ಅವರು ಪಟ್ಟಣಗೆರೆ ಶೆಡ್ಗೆ ಆಗಾಗ ಹೋಗಿ ಬರ್ತಿದ್ರಂತೆ ಕೊಲೆಯಾಗೋ ಸಂದರ್ಭದಲ್ಲೂ. ಮೀನ್ಸ್ ಒಂದೆರಡು ಮೂರು ದಿನ ಮುಂಚೆ ಹೋಗಿರಬಹುದು ಅಂತ ಅನ್ಸುತ್ತೆ. ಅವತ್ತೇನಿರಲ್ಲ, ಇದ್ರೆ ಇಷ್ಟೊತ್ತಿಗೆ ಅವ್ರದ್ದು ಜನ್ಮ ಜಾಲಾಡ್ಬಿಟ್ಟಿರ್ತಾ ಇದ್ರು ಪೊಲೀಸ್ನವರು. ಯಾಕಂದ್ರೆ ಪ್ರತಿಯೊಬ್ಬರನ್ನ ಕೂಡ ಅಲ್ಲಿ ಒಳಗಾಕ್ಸಿದ್ರೆ ಇನ್ನೊಂದು ಕಡೆ ಇಲ್ಲಿ ಆರೋಪಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವತ್ತು ಶೆಡ್ನಲ್ಲೂ ಕೂಡ ಒಂದು 50 ಜನ ಇದ್ರು ಅನ್ನೋದು ಮೊದ್ಲಿ ಕೇಳಿಸ್ತಾ ಇತ್ತು. ಅಂದ್ರೆ ಆರೋಪಿಗಳು ಹೆಚ್ಚಾದಷ್ಟು ಶಿಕ್ಷೆ ಅವಧಿ ಕಡಿಮೆ ಆಗತ್ತೆ ಅಂತ ಏನಾದ್ರು ಆತರ ಮಾಡ್ತಿದ್ರ ಏನು ಎತ್ತ ಗೊತ್ತಿಲ್ಲ. ಸೊಟ್ಟಾರೆ ಈಗೊಬ್ಬ ಪ್ರಭಾವಿ ರಾಜಕಾರಣಿ ಹೆಸರು ಜೊತೆಗೆ ಸ್ಯಾಂಡಲ್ವುಡ್ ನಟನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸ್ಟ್ರಾಂಗ್ ಆಗಿ ಕೇಳಿ ಬರ್ತದೆ. ಅವ್ರಿಗೂ ದರ್ಶನ್ ಗ್ಯಾಂಗ್ ಮಾಡಿರುವಂತಹ ರೇಣುಕಾ ಸ್ವಾಮಿಯ ಕೊಲೆಗೂ ಸಂಬಂಧ ಇರಬಹುದಾ ಅನ್ನುವಂತಹ ಅನುಮಾನ ಇದೀಗ ಮೂಡ್ತಾ ಇದೆ. ಪ್ರಬಲವಾಗಿ ಕೇಳಿ ಬರ್ತಾ ಇದೆ, ಡೀಲ್ ಆಗಿದೆ, 5 ಕೋಟಿ ರೂಪಾಯಿ ಡೀಲ್. ಶವವನ್ನ ಸಾಗಾಟ ಮಾಡೋದಕ್ಕೆ, ಸಾಕ್ಷಿ ನಾಶ ಪಡಿಸೋದಿಕ್ಕೆ, ಎಲ್ಲಕ್ಕೂ ಕೂಡ ಡೀಲ್ ನಡೆದಂತೆ ಆ ನಟನ ಮುಖಾಂತರನೇ. ಒಂದಲ್ಲ ಎರಡಲ್ಲ 5 ಕೋಟಿಯವರೆಗೂ ಡೀಲ್ ನಡೆದಂತೆ.
ನೋಡಿ ದುಡ್ಡು ಯಾರ್ಯಾರನ್ನ ಹೆಂಗೆಂಗ್ ಆಟ ಆಡ್ಸತ್ತೆ ಅಂತ. ಹಣಕ್ಕಾಗಿ ಹೆಣ ಸಾಗಿಸೋದಿಕ್ಕೆ, ಸಾಕ್ಷಿ ನಾಶ ಪಡಿಸೋದಿಕ್ಕೆ ಮುಂದಾಗಿದ್ರ ಯಾರು? ಹಾಗಾದ್ರೆ ಯಾವ ನಟ ಅದು? ಕೋಟಿ ಕೋಟಿ ಡೀಲ್ ಮಾಡಿದಂತ ಅವರು, ಈ ಕೇಸ್ನಲ್ಲಿ ಯಾವ ನಟ, ಯಾವ ರಾಜಕಾರಣಿ ಅದು? ಇಬ್ರು ಪ್ರಭಾವಿಗಳು ಭಾಗಿ ಆಗಿದ್ದಾರೆ ಅಂತ ಹೇಳಲು ಆಗ್ತಾ ಇದೆ. ಅವ್ರ ಹೆಸರು ಇವತ್ತಲ್ಲ ನಾಳೆ ಹೊರಗೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಈತ ನಟ ಯಾರು ಹಾಗಾದ್ರೆ ಸ್ಯಾಂಡಲ್ವುಡ್ ನಲ್ಲಿ? ಆ ರಾಜಕಾರಣಿ ಯಾರು? ಇಷ್ಟೊಂದು ಕ್ರೂರವಾಗಿ, ಭೀಕರವಾಗಿ, ಭೀಭತ್ಸವಾಗಿ ಕೊಲೆ ಮಾಡಿದ್ದು, ಅದನ್ನ ನೋಡ್ಲಿ ನೋಡಿದ್ರೇನೆ ಮೈ ನಡ್ಕ ಬರುತ್ತೆ. ಅವ್ರ ಕುಟುಂಬ ಇನ್ ಕೇಸ್ ಈ ಫೋಟೋಗಳನ್ನೆಲ್ಲ ನೋಡಿ ಪಾಪ ಹೆಂಗೆ ಅವ್ರ ಜೀವ ತಟ್ಕೊಂಡಿರುತ್ತೋ ಗೊತ್ತಿಲ್ಲ. ಅವ್ರ ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಕೆಲವೊಬ್ರು ಮನೇಲಿ ಮಕ್ಕಳಿಗೆ ಅವರೇ ಒಂದು ಕೈ ಮಾಡಿರಲ್ಲ. ಆ ತರ ಆದಂತ ಸಂದರ್ಭದಲ್ಲಿ ಈ ತರ ಚಿತ್ರ ಹಿಂಸೆ ಕೊಟ್ಟು ಭೀಭತ್ಸವಾಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಖಂಡಿತ ಅದು ಒಂದು ರೀತಿ ಶಾಕ್ ಅಂತ ಹೇಳ್ಬೋದು. ಆ ಕುಟುಂಬಕ್ಕೆ ನಿಜಕ್ಕೂ ನೋವು ಭರಿಸೋ ಶಕ್ತಿ ಕೊಡ್ಲಿ ದೇವ್ರು ಅಂತ ಕೂಡ ಕೇಳ್ಕೊಳ್ಳೋಣ ನಾವು ಕೂಡ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಮಾಡಿದಂತಹ ಆ ಒಂದು ಮೆಸೇಜ್, ಕಮೆಂಟ್, ಅಶ್ಲೀಲ ಒಂದು ಚಾಟ್ ಇರ್ಬೋದು, ಫೋಟೋ ಇರ್ಬೋದು, ಸೊ ಆ ವಿಚಾರವನ್ನ ಇಟ್ಕೊಂಡು ಇಲ್ಲಿ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಿರೋ ಬೆನ್ನಲ್ಲೇ. ಈ ಕೊಲೆಯಾದ ನಂತರ ಹೆಣವನ್ನ ಸಾಗಿಸೋದಕ್ಕೆ ಅಥವಾ ಸಾಕ್ಷಿ ನಾಶ, ಮೋಸ್ಟ್ ಪ್ರಾಬಬ್ಲಿ ರೇಣುಕಾಚಾರ್ಯ ಸಾರಿ ಸಚಿವರ ಮೂಲಕ ಸಿಎಂ ಮೇಲೆ ಒತ್ತಡ ಹಾಕಿದ್ದಾರೆ ರಾಜಕಾರಣಿ ಯಾರು ಹಾಗಾದ್ರೆ ಅವ್ರಿಗೂ ಈ ಕೊಲೆ ಕೇಸ್ಗೂ ಏನ್ ಸಂಬಂಧ? ಎಲ್ಲವೂ ಕೂಡ ಭೇದಿಸಬೇಕಾಗಿದೆ. ಇದೀಗ ಸರ್ ಡೀಲ್ ನಡೆದಿತ್ತು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸಚಿವರ ಮೂಲಕ. ಹಾಗಾದ್ರೆ ಒತ್ತಡ ಹಾಕಿಸ್ತಾ ಇದ್ದಂತಹ ರಾಜಕಾರಣಿ ಯಾರು? ಆ ಪ್ರಭಾವಿ ಸಚಿವರ ಬಳಿ ಮಾತನಾಡಿದ್ರಂತೆ ಆ ರಾಜಕಾರಣಿ ಯಾರು? ಹೂ, ಕೊಲೆ ಕೇಸ್ ಮುಚ್ಚಿ ಹಾಕೋದಿಕ್ಕೆ ಷಡ್ಯಂತ್ರಗಳು ನಡೆದಿದೆ. ಒತ್ತಡದ ಮೇಲೆ ಒತ್ತಡ ಹಾಕಿದ್ದಾರೆ, ಇಲ್ಲ ಅಂತ ಹೇಳಿದ್ರು ಕೂಡ ಒತ್ತಡ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಯಾರು ಹಾಗಾದ್ರೆ ಆ ರಾಜಕಾರಣಿ? ಯಾರು ಆ ರಾಜಕಾರಣಿ? ಯಾರು ಅಷ್ಟೊಂದು ಪ್ರಬಲವಾಗಿ ಒತ್ತಡ ಹಾಕಿ ಆತನನ್ನ ಆಚೆ ಕರೆಸ್ಕೊಂಡು ಬರಬೇಕು ಅಂತ ಒತ್ತಡ ಹಾಕಿಸ್ತಾ ಇರೋರು ಯಾರು? ಯಾರು ಆ ರಾಜಕಾರಣಿ ಹಾಗಾದ್ರೆ? ಇವ್ರು ಯಾರಿಗಾದ್ರೂ ಆಪ್ತರಾಗಿರ್ಬೇಕು ಹಾಗಾದ್ರೆ.